ಸದ್ಯದಲ್ಲಿ ಚುನಾವಣೆ ಸಮೀಪದಲ್ಲಿ ನಿಮ್ಮ ಪಕ್ಷದಿಂದ ಯಾವ ರೀತಿ ಸಿದ್ಧತೆ ನಡೆಸಿದ್ದೀರಾ? ಸಂಘಟನೆ ಯಾವ ರೀತಿ ಇದೆ? ಯಾವ ರೀತಿ ನಡೆಗೆ ಆಮ್ಯಾಗೆ ಬಿಜಾಪುರದಲ್ಲಿ ಕೃಷ್ಣ ನೀರಿನ ಸಮಸ್ಯೆ ಬಾದಾಮಿ ಬಗ್ಗೆ ಹುಬ್ಳಿಯಲ್ಲಿ ಸುಮಾರು ಕಾರ್ಯಕ್ರಮ ಬೇರೆ ಬೇರೆ ಆಮ್ಯಾಗೆ ಎಸ್ ಸಿ ಎಸ್ ಟಿ ಸಮಾವೇಶ ಚಿತ್ರದುರ್ಗ ಖರ್ಗೆ ಅವರ ಸನ್ಮಾನ ಕಾರ್ಯಕ್ರಮ ಗುಲ್ಬರ್ಗಾದಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಇನ್ನೂ ಮಾಡ್ತಾ ಇದ್ವಿ. ನಂತರ ಬಸ್ ಯಾತ್ರೆ ಪ್ರಜಾಧ್ವನಿ ಕಳೆದ ಒಂದು ವರ್ಷದಿಂದ ನಮ್ಮ ಚುನಾವಣೆಗೆ ಪೂರ್ವ ಸಿದ್ಧತೆ ಮಾಡ್ತಾ ಇದ್ವಿ. ಚುನಾವಣೆ ಬಂದಿದೆ ಅಂತಲ್ಲ, ನಿರಂತರವಾಗಿ ನಾವು ಮಾಡ್ತಾ ಇದ್ವಿ. ಬೇರೆ ಬೇರೆ ವಿಷಯ ಮೇಲೆ ಕೇಂದ್ರ ಸರ್ಕಾರದ ವೈಫಲ್ಯ, ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ಕಾಂಗ್ರೆಸ್ ಪಕ್ಷ. ಈಗ ಸರ್ ನೆಕ್ಸ್ಟ್ ನಿಮ್ಮ ಇದರಲ್ಲಿ ಎಷ್ಟು ಕ್ಷೇತ್ರಗಳು ಬರ್ಬೋದು ಅಂತ ಒಂದು ಈಗ ಹೇಳಿದ ನಮ್ಮದು 120+ 20+ ಅಂತ ಹೇಳಿದ್ದಾರೆ. ಸರ್ವೆದಲ್ಲಿ ಕೂಡ ಬಂದಿದೆ ನಮ್ಮ ಸರ್ವೆ. ಕ್ಷೇತ್ರದ ಶಾಸಕರ ಒಂದು ಅಭಿವೃದ್ಧಿ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಪಕ್ಷ ಸಂಘಟನೆ ಮೇಲೆ? ಎರಡು ಆಗುತ್ತೆ. ಪಕ್ಷ ಬೇಕು, ಪಕ್ಷ ಕೆಲಸ ಮಾಡಿ ನಮ್ಮ ಅಭಿವೃದ್ಧಿ, ನಮ್ಮ ಎಲ್ಲ ಕೂಡ ಒಂದೇ ಮಾಡೋಕ್ಕಾಗಲ್ಲ. ಪಕ್ಷದಿಂದ ಗೆಲ್ಲಕ್ಕೆ ಆಗಲ್ಲ, ವ್ಯಕ್ತಿಗತ ಕೂಡಿದಾಗ ಗೆಲ್ಲಕ್ಕೆ ಅವಕಾಶ ಹೆಚ್ಚು. ಸರ್, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಮರಗೌಡ ಬಯ್ಯಪ್ಪ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಜನಾಭಿಪ್ರಾಯ ಇದೆ, ಮತ್ತೆ ಮತದಾನ ಒಂದು ಸೀಮಿತ ಮೇಲೆ ಗೊತ್ತಾಗುತ್ತೆ, ಅದನ್ನ ಯಾವ ರೀತಿ ಪಕ್ಷ ಒಂದು ಒಗ್ಗಟ್ಟಾಗಿ ತೋರಿಸುತ್ತೆ ಅನ್ನೋದು ಎಲೆಕ್ಷನ್ ಟೈಮ್? ಒಳ್ಳೆ ಕೆಲಸ ಮಾಡಿದಾರೆ, ಅವ್ರ ಬಗ್ಗೆ ಅಭಿಪ್ರಾಯಗಳಾಗಿದೆ. ಅವ್ರಿಗೇನು ಅವಶ್ಯಕತೆ ಇಲ್ಲ, ಈಗಾಗಲೇ ಜನ ಅವ್ರನ್ನ ಒಪ್ಕೊಂಡಿದ್ದಾರೆ ಶಾಸಕರು ಅಂತ ಕೂಡ ಒಪ್ಕೊತಾರೆ.